नमस्कार अमोघ न्यूज गे स्वागत नानु स्मिता तुमकूरु नगर सिद्धगंगा मठके माजी सीएं वीरप्पा मोयिली भेटी नीडी श्रीगळा आशीर्वाद पडेदुकोंडरु तुमकूरिन क्याचंद्र बळि इरुव सिद्धगंगा मठके भेटी नीडिद माजी सीएं वीरप्पा मोयिली सिद्धलिंग श्रीगळा आशीर्वाद पडेदुकोंडरु बळिक सिद्धलिंग श्रीगळ जोते वीरप्पा मोयिली मातुकते नडेसिदरु ಬಿಡದಿ ಭಾಗದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಉದ್ಯೋಗ ಮಾಡುತ್ತಿದ್ದಾರೆ ಅವರ ಓಡಾಟಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಬಿಡದಿಗೆ ಮೆಟ್ರೋ ಘೋಷಣೆ ಮಾಡಲಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಎಲ್ಲರಿಗೂ ಶಕ್ತಿ ತುಂಬುವ ದೃಷ್ಟಿಯಿಂದ ಈ ಘೋಷಣೆಗಳನ್ನು ಮಾಡಲಾಗುತ್ತಿದೆ ಸ್ಥಳೀಯರಿಗೆ ಉದ್ಯೋಗಕ್ಕಾಗಿ ಪ್ರತ್ಯೇಕ ಸಭೆ ನಡೆಸಿ ಎಲ್ಲಾ ಕಾರ್ಖಾನೆಗಳ ಬಳಿ ಮನವಿ ಮಾಡಲಾಗುವುದು ನಾವೆಲ್ಲ ಬೆಂಗಳೂರಿನವರು ನಮ್ಮ ಮೂಲ ಹೆಸರನ್ನು ನಾವು ಕಳೆದುಕೊಳ್ಳುವುದಿಲ್ಲ ಹೀಗಾಗಿ ಬೆಂಗಳೂರು ದಕ್ಷಿಣವನ್ನಾಗಿ ಜಿಲ್ಲೆಯ ಹೆಸರು ಬದಲಿಸಲು ಜನರಿಂದ ಅಭಿಪ್ರಾಯ ಕೇಳಿ ಬಳಿಕ ಸರ್ಕಾರದ ಮುಂದಿಟ್ಟು ಬದಲಾವಣೆ ಕ್ರಮ ಕೈಗೊಳ್ಳಲಾಗುವುದು ಸಿಬಿಐ ಅರ್ಜಿ ವಜಾ ಆಗಿದ್ಯಾ ನನಗೆ ಗೊತ್ತಿಲ್ಲ ಏಕೆ ವಿಚಾರಿಸಿ ಮಾತನಾಡುತ್ತೇನೆ ಎಂದು ಹೈಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡಿರುವ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದರು ಸರ್ವೆ ಮಾಡ್ತಾ ಇದೀನಿ ಅಭಿಪ್ರಾಯ ಕೇಳ್ತಾ ಇದೀನಿ ಎಲ್ಲರಿಗೂ ಫೋನ್ ಮಾಡ್ತಾ ಇದೀನಿ ನಿಮ್ಮ ಆಸೆ ಏನು ಬೇಕಾ ಬೇಡವಾ ಅದೆಲ್ಲ ಕೇಳ್ತಾ ಇದೀನಿ ನಾನು ಅವರೆಲ್ಲ ಒಬ್ಬ ಒಪಿನಿಯನ್ ಹೇಳ್ತಾ ಇದ್ದಾರೆ ಆದಮೇಲೆ ಸರ್ಕಾರ ಮುಂದೆ ನಾನು ಇರ್ತೀನಿ ನಾನು ಸರ್ಕಾರನೇ ಬಟ್ ಜನರ ಡಿ ಪಿ ಆರ್ ಮಾಡೋಕ್ಕೆ ಹೇಳ್ತೀನಿ ಅದು ಡಿ ಪಿ ಆರ್ ಅಲ್ಲಿ ಕೊಡ್ತಾರೆ ಎರಡು ಮೂರು ವಿಚಾರ ಇದೆ ಒಂದು ಲ್ಯಾಂಡ್ ಅಕ್ವಿಷನ್ ಯಾವ ರೀತಿ ಅವೈಲ್ ಮಾಡ್ಬೋದು ಅದು ಕೂಡ ಮಾಡಿ ಯಾಕೆಂದರೆ ಇಲ್ಲಿ ಭಾಳ ಜನ ಟ್ರಾವೆಲ್ ಮಾಡ್ತಾರೆ ಇನ್ನೊಂದು ಏನಾದ್ರು ಮಾಡಿ ಈ ಒಂದು ಪಾಯಿಂಟ್ನ ಹೊರಗಡೆಯಿಂದ ಈಗ ಚಿಕ್ಕಪಟ್ಟಣ ರಾಮನಗರ ಎಲ್ಲ ಕೂಡ ಇಲ್ಲೇ ಬಂದು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಅದೆಲ್ಲ ಯೋಜನೆ ಇದೆ ನಮ್ಮೆಲ್ಲ ಪ್ಲಾನ್ ಆಗ್ತಾ ಇದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದಂಥ ಸಿಬಿಐ ಅರ್ಜಿ ವಜಾ ಆಗಿದೆ ಹೌದಾ ಯಾಕೆ ಗೊತ್ತೇ ಇಲ್ವಲ್ಲ ಹೈಕೋರ್ಟ್ನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೆ ಬಂದಿದ್ದೀನಿ ಗೊತ್ತಿಲ್ಲ ಕೇಳಿದ್ಬಿಟ್ಟು ಬಂದ ಸರ್ ಈಗ ರಾಮನಗರ ಜಿಲ್ಲೆ ನೈಸ್ ರೋಡ್ ಬರ್ತಾ ಇದೆ ಕೇಳಿ ಸರ್ ರಾಮನಗರ ನೋಡೋಣ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಭಾಳ ಅಲ್ಲೇ 50% ಅಡ್ಮಿಷನ್ ಮುಗೋಗ್ಬಿಟ್ಟಿದೆ ಇಲ್ಲಿ ಬರೋರು ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಸಮರ್ಪಕವಾಗಿ ಸಿಲಿಂಡರ್ ವಿತರಿಸುತ್ತಿಲ್ಲ ಎಂದು ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಸುತ್ತಮುತ್ತಲಿನ ಗ್ರಾಮದ ಗ್ರಾಹಕರು ಪ್ರತಿಭಟನೆ ನಡೆಸಿದರು ಕಳೆದ 5 ದಿನಗಳಿಂದ ಗ್ರಾಹಕರಿಗೆ ಸಮರ್ಪಕವಾಗಿ ಸಿಲಿಂಡರ್ ವಿತರಣೆ ಮಾಡುತ್ತಿಲ್ಲ ಬಿಲ್ ಕೊಟ್ಟು ಕಾಯಿಸುತ್ತಿದ್ದಾರೆ ಹಣವು ಇಲ್ಲ ಸಿಲಿಂಡರ್ ಇಲ್ಲ ಎನ್ನುವಂತಾಗಿದೆ ಪ್ರತಿ 3 ತಿಂಗಳಿಗೊಮ್ಮೆ ಈ ರೀತಿ ಗ್ರಾಹಕರನ್ನ ಇಲ್ಲಿನ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಸತಾಯಿಸುತ್ತಿದ್ದಾರೆ ತಾಲೂಕಿನ ಯಾವುದೇ ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ಮಾತ್ರ ಈ ರೀತಿಯ ಸಮಸ್ಯೆ ಎದುರಾಗಿದೆ ಕಾರಣ ಕೇಳಿದರೆ ಸಪ್ಲೈ ಇಲ್ಲ ಎಂದು ಬೇಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನೇನು ಮಾಡ್ಬೇಕಂದ್ರೆ ನಮಗೆ ಗೊತ್ತಿದೆ ನಿಮ್ಮದು ಏನಿಲ್ಲಪ್ಪ ನಮ್ಮ ಜನಲ್ಲ ಅವ್ರ ಜನಲ್ಲ 3-4 ಗ್ಯಾಸ್ ಆಫೀಸ್ ಹತ್ರ ಮ್ಯಾನೇಜರ್ ಮಾಡ್ತಾರೆ ನಾಳೆ ಬರ್ತದೆ ನಾಡ್ದು ಬರ್ತದೆ ಗಲಾಟೆ ಮಾಡಿದ್ರೆ ರೆಸಿಪ್ಟ್ ಹಾಕೊಂಡ್ರೆ ರೆಸಿಪ್ಟ್ ಹಾಕಿ ಓಡಾಡ್ತಾ ಯಾಕೆ ನಮ್ಮ ಹೊಸ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ಲಾಕಲ್ ಮಾಡ್ಕೊಂಡ್ರು ಯಾಕೆ
ಆಫೀಸ್ ಕಳೆದ 30 ವರ್ಷಗಳಿಂದ ಬೈರನಾಯಕನಹಳ್ಳಿ ಗ್ರಾಮದಲ್ಲಿದ್ದ ನ್ಯಾಯಬೆಲೆ ಅಂಗಡಿಯನ್ನ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಪ್ರಭಾವದಿಂದ ಹಸಿರುವಳ್ಳಿಗೆ ನ್ಯಾಯಬೆಲೆ ಅಂಗಡಿಯನ್ನ ಹೊಸದಾಗಿ ನೀಡಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಅಂತ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸುನಿಲ್ ಆರೋಪಿಸಿದರು. ಬೈರನಾಯಕನಹಳ್ಳಿ ಸೇರಿದಂತೆ ಹಸಿರುವಳ್ಳಿ, ಲಕ್ಕಪ್ಪನಹಳ್ಳಿ, ಚಿಕ್ಕನಹಳ್ಳಿ, ಚಿಕ್ಕನಹಳ್ಳಿ ಬಂಡೆ, ದೊಡ್ಡ ಹುಚ್ಚಯ್ಯನಪಾಳ್ಯ ಗ್ರಾಮದ 700ಕ್ಕೂ ಹೆಚ್ಚು ಪಡಿತರ ಚೀಟಿ ಹೊಂದಿದ್ದು ಕಳೆದ 30 ವರ್ಷದಿಂದ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿತ್ತು. ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಏಕಾಏಕಿ ಯಾವುದೇ ಸೂಚನೆ ಆದೇಶ ನೀಡದೆ ನ್ಯಾಯಬೆಲೆ ಅಂಗಡಿಯನ್ನ ಹಸಿರುವಳ್ಳಿ ಗ್ರಾಮದಲ್ಲಿ ತೆರೆಯಲು ಅರ್ಜಿ ಆಹ್ವಾನಿಸಿ ಸರಿಯಾದ ತನಿಖಾ ವರದಿ ನೀಡದೆ ಕಳಲುಗಟ್ಟ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ವಹಣೆಗೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಇದರ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ರಾಜ್ಯಾಧ್ಯಕ್ಷ ಸುನಿಲ್ ಹೇಳಿದರು. ಒಂದು ಸೂಚನೆ ಇಲ್ಲದೆ, ಒಂದು ನೋಟಿಸ್ ಇಲ್ಲದೆ ಇವರು ಏಕಾಏಕಿ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ಲಂಚನ ಕೊಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳನ ಇವರಿಗೆ ಇಂಡೈರೆಕ್ಟ್ ಆಗಿ ಲಂಚವರ ರೂಪದಲ್ಲಿ ಕೊಟ್ಬಿಟ್ಟು ಇವರಿಗೆ ಆಸೆ ಹುಟ್ಟಿಸಿ ದೊಡ್ಡ ದೊಡ್ಡ ಶಾಸಕರ ಲೆಟರ್ಗಳನ್ನ, ರೆಕಮೆಂಡೇಶನ್ ಲೆಟರ್ಗಳನ್ನ ತಂದು ನೆಕ್ಸ್ಟ್ ಡೇನೆ ಅಪ್ರೂವಲ್ ಮಾಡಿಸ್ಕೊಂಡಿದ್ದಾರೆ ಅಂತಂದ್ರೆ, ನ್ಯಾಯಬೆಲೆ ಅಂಗಡಿ ಇವತ್ತು ರಾಜಕೀಯವಾಗಿ ತಿರುಗಿದೆಯಾ? 520 ಕಾರ್ಡ್ ಇರ್ತಕ್ಕಂತ ಏರಿಯಾ, ಅವರು 3 ಕೆಜಿ ಅಕ್ಕಿ ತಗೊಳೋದಿಕ್ಕೆ 5-6 ಕಿಲೋಮೀಟರ್ ಹೋಗ್ಬೇಕು ಖರ್ಚಿಕೊಂಡು. ಎಷ್ಟು ಅಂಗವಿಕರು ಇದಾರೆ ಅಲ್ಲಿ, ಅವರೆಲ್ಲ ಹೆಂಗ್ ಹೋಗಿ ತಂಬ್ ಇಂಪ್ರೆಷನ್ ಕೊಟ್ಟು ಮೊಬೈಲ್ ನಲ್ಲಿ ಓಟಿಪಿ ಕೊಟ್ಟು ಆಹಾರನ ತಗೊಳೋದಿಕ್ಕಾಗುತ್ತೆ? ನ್ಯಾಯ ಬೇಕಲ್ವಾ? ಒಂದು ಕಾಲು ಕಿಲೋಮೀಟರ್ ಇರ್ತಕ್ಕಂತ ಒಂದು ನ್ಯಾಯಬೆಲೆ ಅಂಗಡಿ ಇವತ್ತು 5-6 ಕಿಲೋಮೀಟರ್ ದೂರ ಹೋಯ್ತು ಅಂತಂದಾಗ ಎಷ್ಟು ಜನಕ್ಕೆ, 500 ಚಿಲ್ಲರೆ ಜನಕ್ಕೆ ಇವತ್ತು ಏನಾಗಿದೆ? 520 ಕಾರ್ಡ್ಗಳಿಗೆ ಇವತ್ತು ಅನ್ಯಾಯ ಆಗಿದೆ. ನಾವೆಲ್ಲರೂ ಹೋಗಿ ಜಿಲ್ಲಾಡಳಿತದಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು 510 ಕಾರ್ಡ್ ಇದ್ರೆ ಆ ಏರಿಯಾಗೆ ನಾವೇನ್ ಮಾಡ್ಕೊಡ್ಬೋದು, ಒಂದು ನ್ಯಾಯಬೆಲೆ ಅಂಗಡಿನ ಮಾಡ್ಕೊಡ್ಬೋದು. ಹೌದು, 520 ಕಾರ್ಡ್ ಇದೆ ನಮ್ಮ ಏರಿಯಾದಲ್ಲಿ, ಯಾಕೆ ಮಾಡ್ಕೊಡ್ತಾ ಇಲ್ಲ? ರೀಸನ್ನೇ ಕೊಡ್ತಾ ಇಲ್ಲ ಅವರು. ಅವ್ರಿಗೇನು ಅಧಿಕಾರದಲ್ಲಿ ಇರ್ತಕ್ಕಂಥವ್ರದ್ದು ಪ್ರೆಷರ್ ಇದೆಯಂತೆ. ಏನ್ ಪ್ರೆಷರ್ ಸ್ವಾಮಿ ನಿಮ್ಗೆ? ಗೌರಿಬಿದನೂರಿನ ಕರೇಕಲ್ಲಹಳ್ಳಿಯ ಗೋವಿಂದಪ್ಪನವರಿಗೆ ಸೇರಿದ ಹಸುವಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದ ಹಸುವಿನಲ್ಲಿದ್ದ 4 ಕೆಜಿ ಪ್ಲಾಸ್ಟಿಕ್ ಅನ್ನ ಪಶುವೈದ್ಯರು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದಿದ್ದಾರೆ. ಗೌರಿಬಿದನೂರು ತಾಲೂಕಿನ ಕರೇಕಲ್ಲಹಳ್ಳಿಯ ಗೋವಿಂದಪ್ಪನವರಿಗೆ ಸೇರಿದ ಹಸುವು ಮೇವು ತಿನ್ನದೆ ಅಸ್ವಸ್ಥವಾಗಿತ್ತು. ಇದನ್ನ ಗಮನಿಸಿದ ಗೋವಿಂದಪ್ಪ ವೈದ್ಯರಿಗೆ ತಿಳಿಸಿದ್ದಾನೆ. ಹಸುವನ್ನ ಪರೀಕ್ಷಿಸಿದ ವೈದ್ಯರು ಹಸುವಿನ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಇರುವುದು ಕಂಡು ಬಂದಿದೆ. ಇದನ್ನ ಗಮನಿಸಿ ಹಸುವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸುವಂತೆ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ತಿಂದ ಹಸುವನ್ನ ಗೌರಿಬಿದನೂರು ಪಶು ಆಸ್ಪತ್ರೆಯ ಡಾಕ್ಟರ್ ಮಾರುತಿ ರೆಡ್ಡಿ, ದೊಡ್ಡಬಳ್ಳಾಪುರದ ಡಾಕ್ಟರ್ ಅಶ್ವಥ ರೆಡ್ಡಿ, ಡಾಕ್ಟರ್ ಮಾರುತಿ ರವರಿಂದ ಸುಮಾರು 2 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಬಳಿಕ ಪ್ಲಾಸ್ಟಿಕ್ ಅನ್ನು ಹೊರತೆಗೆದಿದ್ದಾರೆ. ಹಸುವಿನ ಹೊಟ್ಟೆಯಲ್ಲಿ ಸುಮಾರು 4 ಕೆಜಿಯಷ್ಟು ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಗೌರಿಬಿದನೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಮಾರುತಿ ಸರ್ ಕಡೆಯಿಂದ ಒಂದು ಫೋನ್ ಬರುತ್ತೆ. ತುರ್ತು ಸರ್ಜರಿ ಇರೋದರಿಂದ ತಾವುಗಳು ಆಗಮಿಸಬೇಕಾಗಿ ಒಂಚೂರು ಬರ್ರಿ ಬೇಗ ಅಂತಂದೇಳಿ ಫೋನ್ ಮಾಡ್ತಾರೆ. ಏನು ಸರ್ ವಿಷಯ ಅಂತ ಕೇಳಿದಾಗ ಈ ಥರ ಒಂದು ಹಸುವಿಗೆ ಸಿಕ್ಕಾಪಟ್ಟೆ ಹೊಟ್ಟೆಬ್ಬರ ಬಂದಿದೆ, ನಿನ್ನೆಯಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಅದು ಯಾವುದೇ ರೀತಿ ಕೂಡ ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್ಸ್ಗೆ ಸ್ಪಂದಿಸ್ತಾ ಇಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಬೇಕು ಅಂತಂದೇಳಿ ಅವರ ಅನುಭವದ ಇದರಿಂದ ನಮಗೆ ಹೇಳ್ತಾರೆ. ಅದನ್ನು ನಾವು ಒಂದು ವಿಡಿಯೋ ಕಾಲ್ ಮುಖಾಂತರ ನೋಡಿದಾಗ ಹೌದು, ಇದಕ್ಕೆ ಎಮರ್ಜೆನ್ಸಿ ಸರ್ಜರಿ ನೆಸೆಸಿಟಿ ಇದೆ ಅಂತ ಮನವರಿಕೆ ಮಾಡಿಕೊಂಡು ಇಮಿಡಿಯೇಟಾಗಿ ನಮ್ಮ ಸಹಶಸ್ತ್ರ ಚಿಕಿತ್ಸಕರಂಥ ಡಾಕ್ಟರ್ ಮಾರುತಿ ಅವ್ರನ್ನ ಭೇಟಿ ಮಾಡಿ ಅವರು ಕೂಡ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಸರ್ಜರಿ ಮಾಡೋಣ ಅಂತಂದೇಳಿ ಇಬ್ಬರು ಕೂಡ ಪ್ಲಾನ್ ಮಾಡಿಕೊಂಡು ಈಗ ಗೌರಿಬಿದನೂರು ಪಶು ಆಸ್ಪತ್ರೆಗೆ ಭೇಟಿ ಮಾಡಿ ಸುಮಾರು 7 ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು 2 ಅವರ್ ಹಂಗೆ ಟೈಮ್ ತೊಗೊಂಡು ಸರ್ಜರಿನ ರುಮಿನಾಟಮಿ ಸರ್ಜರಿ ಮುಖಾಂತರ ಅದರ ಒಳಗಡೆ ಇರುವಂತಹ ಪ್ಲಾಸ್ಟಿಕ್ ಎಷ್ಟು ಕೆ ಜಿ ಸರ್ ಅಂದಾಜು ಒಂದು 4-5 ಕೆಜಿಯಷ್ಟು ಪ್ಲಾಸ್ಟಿಕ್ಕು ಮತ್ತು ವಿವಿಧ ತಂತಿ ಮತ್ತು ನರ್ಸರಿಗಳಲ್ಲಿ ಬಳಸುವಂತಹ ದಾರಗಳು ಎಲ್ಲ ಕೂಡ ಮಿಶ್ರಿತವಾಗಿ ಅದು ಫೈಟೋಬಜರ್ಸ್ ಅಂತ ಕರಿತೀವಿ ಆ ರೀತಿಯಲ್ಲಿ ಉಂಡೆ ಥರ ಹಾಕ್ಬಿಟ್ಟು ಅದಕ್ಕೆ ಜೀರ್ಣ ಆಗದೇ ಇರುವಂಥ ಥರ ಹಾಕ್ಬಿಟ್ಟು ಹೊಟ್ಟೆ ಒಬ್ಬರೇ ಸಿಕ್ಕಾಪಟ್ಟೆ ಬಂದಿರುತ್ತೆ. ಅದು ನೋಡಿದಾಗ ಅದು ಸಿಕ್ಕಾಪಟ್ಟೆ ಅದು ನೋವಿನ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಮನಗಂಡು ನಾವು ತುರ್ತು ಚಿಕಿತ್ಸೆ ಬೇಕಲೇಬೇಕು ಅಂತಂದೇಳಿ ನಮ್ಮ ದಿನನಿತ್ಯ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಸರ್ಜರಿನ ಯಶಸ್ವಿಯಾಗಿ ಮಾಡೋದ್ರ ಮುಖಾಂತರ ಒಂದು
ಈ ಹಸುವಿಗೆ ಮರುಜೀವ ಕೊಟ್ಟಿದ್ದೀವಿ ಅಂತ ಈ ಹಸುವಿಗೆ ಎರಡು ಗಂಟೆಗಳ ಕಾಲ ನಡೆಸಿದ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ವೈದ್ಯರ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಎಲ್ಲೆಂದರಲ್ಲೇ ಪ್ಲಾಸ್ಟಿಕ್ ಬಿಸಾಡಬೇಡಿ ಎಂದು ವೈದ್ಯರು ಮನವಿ ಮಾಡಿದ್ದಾರೆ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ದಾವಣಗೆರೆಯಲ್ಲಿ ಪಂಚಮಸಾಲಿ 2A ಮಿಸಲಾತಿ ಹೋರಾಟ ಆರಂಭವಾಗಿದ್ದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ರಾಷ್ಟ್ರೀಯ 48ರಲ್ಲಿ ಇಷ್ಟಲಿಂಗ ಪೂಜೆ ಮೂಲಕ ಪ್ರತಿಭಟನೆ ಕೈಗೊಂಡಿದ್ದು ಬಾಡಾ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯ ತಡೆದು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು ಪಂಚಮಸಾಲಿ ಸಮಾಜದ ನೂರಾರು ಜನರಿಂದ ಪ್ರತಿಭಟನೆ ನಡೆಸುತ್ತಿದ್ದು ಲಿಂಗಾಯತ ಒಳಪಂಗಡಗಳ ಓಬಿಸಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಚಾಮರಾಜನಗರದಲ್ಲಿ ಮಾಜಿ ಎಂಎಲ್ಸಿ ರಮೇಶ್ ಸುದ್ದಿಗೋಷ್ಠಿ ನಡೆಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಿಯೋನಿಕ್ಸ್ನ ಒಬ್ಬ ಐಎಎಸ್ ಅಧಿಕಾರಿ 4 ಕೋಟಿ ಲಂಚ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಲಂಚ ಕೊಟ್ಟ ಅಧಿಕಾರಿ ವಿರುದ್ಧ 10 ದಿನ ಕಡ್ಡಾಯ ರಜೆ ಮೇಲೆ ಕಳುಹಿಸಿದ್ದಾರೆ ಇದು ಯಾವ ರೀತಿಯ ಪನಿಶ್ಮೆಂಟ್ ಅಂತ ಪ್ರಶ್ನಿಸಿದರು ಸಿದ್ದರಾಮಯ್ಯ ಅವರಿಂದ ರಾಜ್ಯದ ಜನತೆಗೆ ಸಾಮಾಜಿಕ ನ್ಯಾಯ ಸಿಗ್ತಿಲ್ಲ ಸಿದ್ದರಾಮಯ್ಯ ಸದ್ಯದಲ್ಲೇ ತಮ್ಮ ಸ್ಥಾನ ತ್ಯಜಿಸಲಿದ್ದಾರೆ ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲೆ ನಮ್ಮ ರಾಜ್ಯದಲ್ಲಿರುವ ಸುಮಾರು 30 ಜಿಲ್ಲೆಗಳ ಪೈಕಿ ಅತಿ ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅದು ಜಿಲ್ಲೆ ಆಗಿದ್ದೆ ಬಾರ ನೂರಾರು ವರ್ಷ ಏನಾಗಿದ್ದಲ್ಲ ಇತ್ತೀಚೆಗೆ ಜಯಂತ ಪಟೇಲ್ರ ಕಾಲದಲ್ಲಿ ಇದು ಬೇರೆ ಜಿಲ್ಲೆ ಆಯಿತು ರಾಜ್ಯ ಸರ್ಕಾರ ಇವತ್ತೇನಿದೆ ಅವರು ಯಾವುದೇ ಎಂಎಲ್ಎಗೆ ಅಭಿವೃದ್ಧಿ ಹಣಕ್ಕೆ ಒತ್ತಾಯ ಮಾಡಬೇಡಿ ಅಂತ ಸಂಪುಟದಲ್ಲಿ ಹೇಳಿದ್ದಾರೆ ಅವರು ಶಾಸನಸಭೆಯಲ್ಲಿ ಕೂಡ ಹೇಳಿದ್ದಾರೆ ಅಭಿವೃದ್ಧಿಗೆ ಹಣ ಇಲ್ಲ ಬಿಕಾಸ್ ಆಫ್ ದೋಸ್ ಇದು ಗ್ಯಾರಂಟೀಸ್ ಅಂತ ನಾನು ಹೇಳ್ತೀನಿ ಈ ಜಿಲ್ಲೆಯ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯನಾಗಿ ಅವರು ಆ ನಿಯಮವನ್ನು ಹಿಂದುಳಿದ ವರ್ಗದ ಜಿಲ್ಲೆಗಳಿಗೆ ಅದನ್ನು ರಿಯಾಯಿತಿ ಕೊಡಬೇಕು ಅಲ್ಲಿರೋ ಶಾಸಕರಿಗೆ ಯಾವುದೇ ಪಕ್ಷದ ಶಾಸಕರಾಗಿರಲಿ ಅವರಿಗೆ ಅಲ್ಲಿಯ ಬೆಳವಣಿಗೆಗೆ ವಿಶೇಷವಾಗಿ ಹಿಂದುಳಿದ ಜಿಲ್ಲೆಗಳಿಗೆ ಆ ಕಾನೂನನ್ನು ಅಥವಾ ನಿಯಮವನ್ನು ರದ್ದು ಮಾಡಿ ಹೆಚ್ಚಿನ ರೀತಿಯಲ್ಲಿ ಆ ಜಿಲ್ಲೆಯ ಬೆಳವಣಿಗೆಗೆ ಸಹಾಯ ಮಾಡಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂದರೆ ಗಾಂಧೀಜಿಯವರು ಕಾಂಗ್ರೆಸ್ಸಿಗೆ ಇಲ್ಲ ನನ್ನ ಪ್ರಕಾರ ತಮ್ಮ ಅಭಿಪ್ರಾಯ ಏನಿದೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಇದೆ ಇವರು ಶಿವಕುಮಾರ್ ಅವರು ಕಾಂಗ್ರೆಸ್ ಇದೆ ನಾನು ನಿಜವಾದ ಕಾಂಗ್ರೆಸ್ ಅವರನ್ನ ಬಿಜೆಪಿ ಕಾರ್ಯಕರ್ತನಾದ್ರು ಗಾಂಧೀಜಿಯವರು ಕಾಂಗ್ರೆಸ್ ಮೌಲ್ಯಗಳನ್ನ ಇವತ್ತು ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ ಅದಕ್ಕೆ ನಮ್ಗೆ ಹೆಚ್ಚಿಗೆ ಅಧಿಕಾರಗಳು ಸಿಗ್ತಾ ಇಲ್ಲ ಬಟ್ ಐ ಡೋಂಟ್ ಕೇರ್ ನನ್ನ ಆತ್ಮಸಾಕ್ಷಿ ರಾಜ್ಯದ ರಾಷ್ಟ್ರದ ಬೆಳವಣಿಗೆಗೆ ನಮ್ಮ ಧ್ವನಿ ಇದೆ ಇವತ್ತು ಕೇವಲ ಅಧಿಕಾರಕ್ಕಾಗಿ ನನ್ನ ಒಂದು ಕೆಲಸ ಇಲ್ಲ ಆದ್ರಿಂದ ಸರ್ ನಾನು ಈ ಸಿದ್ದರಾಮಯ್ಯ ಅವರು ಏನಿದ್ದಾರೆ ನಮ್ಮ ನಾಯಕರು ನಮ್ಮ ನಾಯಕರು ಅಂದ್ರೆ ರಾಜ್ಯಕ್ಕೆ ಒಬ್ಬ ನಾಯಕರು ಒಬ್ಬಳಿ ಬಿಡ್ಲಿ ಎಲ್ಲಾ ಸಾರ್ವಜನಿಕ ಜೀವನದ ಎಲ್ಲಾ ಕಾರ್ಯಕರ್ತರು ನಾಗರಿಕರು ಒಬ್ಬ ರಾಜ್ಯದ ಹೇಳ್ತಾರೆ ಮುಖ್ಯಮಂತ್ರಿ ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ